ನಮ್ಮ ಕಾಲದಲ್ಲಿ ದುಡ್ಡಿಗೆ ಬರವಿತ್ತು, ಈಗ ಹಣವಿದ್ದರೂ ಅಭಿವೃದ್ಧಿ ಕೆಲಸ ಮಾಡಲು ಏನು ದರಿದ್ರ ಎಂದು ಶಾಸಕ ಸುರೇಶ್ಗೌಡರ ಸಾಮಾಜಿಕ ಜಾಲತಾಣಗಳಲ್ಲಿನ ಗುದ್ದಲಿ ಪೂಜೆ ಆರ್ಭಟ ವಿರುದ್ಧ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ದುಡ್ಡು ಇರಲಿಲ್ಲ ಕೆಲಸ ಮಾಡಲಿಕ್ಕೆ, ಈಗ ದುಡ್ಡಿದ್ದು ಏನ್ ದರಿದ್ರ ಬಂದಿದೆಯೋ ನನಗೆ ಗೊತ್ತಿಲ್ಲ. ಕರ್ನಾಟಕಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಕೊಟ್ಟಿದ್ದಾರ ಇಲ್ಲ ಹೇಳಿ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅಣಿಯಾಗಿರುವ ಎಲ್ಆರ್ಎಸ್ ಬಿಂಡಿಗಿನವಿಲೆ ಹೋಬಳಿ ಪ್ರವಾಸದ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ್ರು. ನಾಗಮಂಗಲದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳಾಗಿವೆ ಎಂದುಕೊಂಡಿದ್ದೆ, ಆದರೆ ಹಲವು ಗ್ರಾಮಗಳ ರಸ್ತೆಗಳು ಇಂದಿಗೂ ಗುಂಡಿ ಬಿದ್ದಿವೆ ಎಂದು ಅಭಿವೃದ್ಧಿ ವಂಚಿತ ಗ್ರಾಮಗಳ ಪಟ್ಟಿ ಮುಂದಿಟ್ಟರು. ಏನೇನು ಸರ್ಕಾರದಿಂದ ಸವಲತ್ತುಗಳಾಗಿದ್ದಾವೆ, ಏನಾಗೋದು ಉಳ್ಕೊಂಡಿದೆ, ನಾನು ದಿನ ಬೆಳಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಟಿ ವಿನಲ್ಲಿ ಮೊಬೈಲ್ನಲ್ಲಿ ಏನು ಗುಡ್ಲಿ ಪೂಜೆ ಮಾಡಿತ್ತು ಮಾಡಿದ್ದೆ ಗುಡ್ಲಿ ಪೂಜೆ ಎಲ್ಲಿ ಹೋದರೂ ಸಹಿತ ಎಲ್ಲ ರಸ್ತೆಗಳು ನಾನು ಆ ಗುಡ್ಲಿ ಪೂಜೆಯನ್ನು ನೋಡಿದರೆ ಇಡೀ ತಾಲೂಕಿನ ರಸ್ತೆಗಳೆಲ್ಲ ಕಾರ್ ಆಗೋಗಿದೆ, ಆಸ್ಫಾಲ್ಟ್ ಆಗೋಗಿದೆ ಅಂತ ನನ್ನ ಲೆಕ್ಕದಲ್ಲಿ ನೋಡ್ತಾ ಇದ್ದೀನಿ. ನಾನು ನೋಡಿದೆ ಈಗ ತಾನೇ ಗಿಡ ಚೆನ್ನಪ್ಪಕ್ಕೆ ಸೀಗೆ ಕೊಟ್ಟಿಗೆ ಕೆಸೂನ್ ಕಟ್ಟೆಗೆ ಮುದ್ದೇನಹಳ್ಳಿ ಗ್ರಾಮಕ್ಕೆ ಪ್ರವೇಶ ಮಾಡಿದ ಶಿವರಾಮೇಗೌಡರ ಬಳಿ ನಮ್ಮೂರ ಶಾಲೆ ಮುಚ್ಚಿ 2 ವರ್ಷಗಳಾಗಿವೆ ಎಂದು ಮಹಿಳೆಯರು ಅವಲತ್ತುಕೊಂಡಿದ್ದಾರೆ. ತಕ್ಷಣವೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೊಬೈಲ್ ಕರೆ ಮಾಡಿ 18 ಮಕ್ಕಳಿರುವ ಈ ಗ್ರಾಮದಲ್ಲಿ ಯಾಕೆ ಶಾಲೆ ಮುಚ್ಚಿದೆ ಎಂದು ಪ್ರಶ್ನಿಸಿದ್ರು. ಈ ಬಾರಿಯೇ ಶಾಲೆ ತೆರೆಯುವಂತೆ ತಾಕೀತು ಮಾಡಿದ್ರು. ಈ 3-4 ದಿವಸದಲ್ಲಿ ಯಾವತ್ತಾರು ಬಂದು ಊರಿಗೆ ಒಂದು ಇನ್ಸ್ಪೆಕ್ಷನ್ ಮಾಡಿ 18 ಜನ ಇಲ್ಲಿಗೆ ಹಾಕ್ಬಿಟ್ಟು ವಾಪಸ್ಸು ಯಾಕೆ ಇಲ್ಲಿ ಮಾಡಬಾರ್ದು? ಹಾ 17. ಈ ವೇಳೆ ಶಿವರಾಮೇಗೌಡ ಪುತ್ರ ಎಲ್ಎಸ್ ಚೇತನ್ಗೌಡ, ಮುಖಂಡ ಬಿದ್ರೆಕೆರೆ ಮಂಜೇಗೌಡ, ಪಾಳ್ಯ ರಘು, ಪಂಡ್ರಿ ನರಸಿಂಹಣ್ಣ, ರಾಮೇಗೌಡ, ಕುಮಾರ್ ಇತರರು ಹಾಜರಿದ್ದರು. ಟ್ಯೂಷನ್ಗೆ ಬಂದ ವಿದ್ಯಾರ್ಥಿಯೋರ್ವಳನ್ನು ಸೆಂಟರ್ನಲ್ಲಿ ಕೆಲಸಕ್ಕಿದ್ದ ವ್ಯಕ್ತಿಯೇ ಕೊಲೆ ಮಾಡಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಅಶ್ವಿನಿ ಮತ್ತು ಸುರೇಶ್ ಎಂಬ ದಂಪತಿಯ ಪುತ್ರಿ 10 ವರ್ಷದ ದಿವ್ಯಾ ಕೊಲೆಯಾದ ವಿದ್ಯಾರ್ಥಿಯಾಗಿದ್ದಾರೆ. ಪಟ್ಟಣದ ನಿವಾಸಿ ದಿವ್ಯಾ ಎಂಬ ಬಾಲಕಿಯನ್ನು ಚಾಕ್ಲೇಟ್ ನೀಡುವುದಾಗಿ ಪುಸಲಾಯಿಸಿ ಕರೆದೊಯ್ದು ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಕಾಂತರಾಜ್ ಎಂಬ ಆರೋಪಿಯನ್ನು ಪಟ್ಟಣ ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರ್ಥಿನಿ ದಿವ್ಯಾ ಕೊಲೆ ಕೃತ್ಯವನ್ನು ಖಂಡಿಸಿ ಪಟ್ಟಣದಲ್ಲಿ ಇಂದು ಸಾರ್ವಜನಿಕರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ತೀವ್ರ ಪ್ರತಿಭಟನೆ ನಡೆಸಿದರು. ಪಟ್ಟಣ ಪೊಲೀಸ್ ಠಾಣೆಯ ಮುಂಭಾಗ ಜಮಾಯಿಸಿದ ಮುಖಂಡರು ಹೆದ್ದಾರಿ ರಸ್ತೆ ಮಧ್ಯೆ ಕುಳಿತು ಕೆಲಕಾಲ ರಸ್ತೆ ತಡೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಟಿಎಪಿಸಿಎಂಎಸ್ ನಿರ್ದೇಶಕ ಲಿಂಗರಾಜು, ಜನವಾದಿ ಮಹಿಳಾ ಸಂಘಟನೆಯ ದೇವಿ ಮತ್ತಿತರರು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯವೇ ಇಂತಹ ಘಟನೆಗಳಿಗೆ ಕಾರಣವೆಂದು ಕಿಡಿಕಾರಿದರು. ಪಟ್ಟಣದಲ್ಲಿ ಸಾಕಷ್ಟು ಮಂದಿ ಅಕ್ರಮವಾಗಿ ಟ್ಯೂಷನ್ ದಂಧೆ ನಡೆಸುತ್ತಾ ಶಾಲಾ ಮಕ್ಕಳ ಮೇಲೆ ಇಂತಹ ಅಮಾನುಷ ಕೃತ್ಯಗಳನ್ನು ನಡೆಸುತ್ತಿದ್ದು ಈ ಬಗ್ಗೆ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಸರ್ಕಾರ ಸಹ ಇಂತಹ ಕೃತ್ಯಗಳು ನಡೆದಾಗ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿರುವುದು ಈ ಘಟನೆಗಳು ಮರುಕಳಿಸಲು ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಗರಿಕ ಸಮಾಜ ನನ್ನ ಒಕ್ಕೋರ್ಲಿಂದ ಅದನ್ನ ಖಂಡಿಸ್ತಾ ಇದೆ. ಇಂಥ ಒಂದು ಕೃತ್ಯ ಯಾವತ್ತು ನಡಿಬಾರ್ದು ಅಂತ ಹೇಳಿ ಎಲ್ಲರನ್ನೂ ಒಕ್ಕೋರ್ಲಿಂದ ಮಾನವೀಯತೆಯಿರ್ತಕ್ಕಂಥವ್ರು ಪ್ರತಿಯೊಬ್ಬ ನಾಗರಿಕರನ್ನೂ ಖಂಡಿಸುವಂತಹ ರೀತಿಯಲ್ಲಿ ಇವತ್ತಿನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ.
ನಿಮ್ಮೆಲ್ಲರಿಗೂ ಗೊತ್ತಿರುವಂಗೇನೆ ನನ್ನೆ ಒಂದು ಅಮಾಯಕವಾದಂತಹ ಹಸುಳೆ, 10 ವರ್ಷದ ಮಗು ದಿವ್ಯಾ ಮೇಲೆ ಅತ್ಯಾಚಾರವನ್ನು ನಡೆಸಿ ಕೊಲೆ ಮಾಡಿರ್ತಕ್ಕಂಥ ಒಬ್ಬ ರಾಕ್ಷಸನನ್ನ, ಆ ರಾಕ್ಷಸರ ಆ ಕೃತ್ಯವನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಅಷ್ಟೇ ಅಲ್ಲ, ಅವನಿಗೆ ಉಗ್ರವಾದಂತಹ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ರಾಜ್ಯ ಕುರುಬರ ಸಂಘದ ಉಪಾಧ್ಯಕ್ಷ ಪುಟ್ಟಬಸಯ್ಯ, ಕಾಂಗ್ರೆಸ್ ಮುಖಂಡರಾದ ಬಿ ಮಹಾದೇವು, ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಶಿವಮಲ್ಲಯ್ಯ ಸೇರಿದಂತೆ ಇತರರಿದ್ದರು. ಎಸ್ಪಿ ಎನ್ ನಿತೀಶ್ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಂಡ ರಚನೆ ಮಾಡಿ ತನಿಖೆ ಕೈಗೊಳ್ಳಲಾಗಿದೆ ಎಂದರು. ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಇದು ಮೈಸೂರು ರಸ್ತೆಗೆ ಹೊಂದ್ಕೊಂಡಂತೆ ಇರುವ ಒಂದು ಬಿಲ್ಡಿಂಗ್ ಸಮೀಪದಲ್ಲಿ ನಿನ್ನೆ ಸಂಜೆ ಸುಮಾರು ಒಂದು 6 ಗಂಟೆ ಸಮಯದಲ್ಲಿ ಒಂದು ಹೆಣ್ಣು ಹುಡುಗಿ, ಸುಮಾರು ಒಂದು 10 ವರ್ಷ ವಯಸ್ಸಾಗಿರ್ಬೋದು, ಆ ಹುಡುಗಿ ಒಂದು ಮೃತದೇಹ ನಮಗೆ ಪತ್ತೆ ಆಗಿರುತ್ತೆ. ಆ ಮೃತದೇಹ ಈ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಏನೀಗ ಕಟ್ತಾ ಇರುವಂಥ ಮನೆಯ ಒಂದು ಸಂಪ್ನಲ್ಲಿ ಮೃತದೇಹ ನಮಗೆ ಪತ್ತೆ ಆಗಿದ್ದು, ಈಗಾಗಲೇ ನಾವು ಮೃತದೇಹನ ಪೋಸ್ಟ್ಮಾರ್ಟಮ್ ಮತ್ತೆ ಮಹಾಕುಂಭಮೇಳವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ದೇಶಕ್ಕೆ ತ್ರಿವೇಣಿ ಸಂಗಮ ಪರಿಚಯಿಸಲಾಗುತ್ತಿದೆ. ಕುಂಭದ ಶಕ್ತಿಯನ್ನು ವಿಸರ್ಜನೆ ಮಾಡಿ ನಾಡಿಗಾಗಿ, ದೇಶಕ್ಕಾಗಿ ವಿಶ್ವದ ಸುಖ ಶಾಂತಿ ಸಮೃದ್ಧಿಯಾಗಲಿ ಎಂಬ ಉದ್ದೇಶದಿಂದ ಮಹಾಕುಂಭಮೇಳ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದು ಶ್ರೀ ಕ್ಷೇತ್ರ ಚಂದ್ರವನಾಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಮಹಾಕುಂಭಮೇಳ ಕುರಿತು ಮಾಹಿತಿ ಹಂಚಿಕೊಳ್ಳಲು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಒಂದು ನದಿಯ ದರ್ಶನ ಮಾಡಿದರೆ ಪುಣ್ಯ ಎಂದರೆ, 3 ನದಿಗಳು ಸಂಗಮವಾಗುವ ತ್ರಿವೇಣಿ ಸಂಗಮವನ್ನು ಸ್ಪರ್ಶಿಸಿ ನಮಸ್ಕರಿಸಿದರೆ ಪಾಪ ವಿಮೋಚನೆಯಾಗುತ್ತದೆ ಎಂದರು. ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡ ಮಾತನಾಡಿ, ಕೆಆರ್ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಪುರ ಸಂಗಾಪುರ ಗ್ರಾಮಗಳ ಕಾವೇರಿ ನದಿ ತ್ರಿವೇಣಿ ಸಂಗಮದಲ್ಲಿ ಅಕ್ಟೋಬರ್ 13 ರಿಂದ 16 ರವರೆಗೆ ಮಹಾಕುಂಭಮೇಳ ನಡೆಯಲಿದೆ ಎಂದರು. ತ್ರಿವೇಣಿ ಸಂಗಮ ಅಂಬಿಗರಹಳ್ಳಿ ಮತ್ತು ಪುರ ಸಂಗಾಪುರ ಪಕ್ಕ್ಯಾಬಾಳ್ ಹೋಬಳಿಯಲ್ಲಿ ಇದು 2ನೇ ಸಾರಿ ಕುಂಭಮೇಳ ನಡೀತಾ ಇರುವಂಥದ್ದು. ಜಗದ್ಗುರುಗಳಾದಂಥ ಶ್ರೀ ಶ್ರೀ ನಿರ್ಮಲನಾಥನಂದ ಸ್ವಾಮೀಜಿ ಮತ್ತು ನಮ್ಮ ಶಿವರಾತ್ರಿ ದೇಶ ಕೇಂದ್ರ ಸ್ವಾಮೀಜಿಗಳು ಮತ್ತು ನಮ್ಮ ಚಂದ್ರವನ ತ್ರಿನೇತ ನಂದ ಸ್ವಾಮೀಜಿಗಳು, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು, ಇನ್ನು ತುಂಬ ಮಠಾಧೀಶ್ವರರು ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಈ ಕುಂಭಮೇಳ 2013 ನಡೆದಿತ್ತು. ಈವಾಗ 13, 14, 15, 16 ತಾರೀಕಿಗೆ ನಡೆಯಲಾಗ್ತಾ ಇದೆ. ಇದಕ್ಕೆ ತಮ್ಮ ಮುಖಾಂತರ ಹೆಚ್ಚಿನ ಪ್ರಚಾರ ಸಿಗಬೇಕಾಗ್ತದೆ. ಇದು ದಕ್ಷಿಣ ಕರ್ನಾಟಕದಲ್ಲಿ 2ನೇ ಸಾರಿ ಕುಂಭಮೇಳ ಆಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ. ಇದೇ ವೇಳೆ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ಮಾತನಾಡಿ, ಕೆಆರ್ಪೇಟೆ ತಾಲೂಕಿನ ಅಂಬಿಗರಹಳ್ಳಿಯಲ್ಲಿ ಶ್ರೀ ಮಲೈ ಮಹದೇಶ್ವರರು ಬಂದು ಹೋಗಿರುವ ಸ್ಥಳವಾಗಿದೆ. ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ಈ 3 ನದಿಗಳು ಅಂಬಿಗರಹಳ್ಳಿ, ಸಂಗಾಪುರ, ಪುರ 3 ಹಳ್ಳಿಗಳ ಮಧ್ಯೆ ಸೇರಿರುವ ಪವಿತ್ರ ಸ್ಥಳದಲ್ಲಿ ಶ್ರೀ ಮಲೈ ಮಹದೇಶ್ವರರು ಬಂದು ಪಾದಸ್ಪರ್ಶ ಮಾಡಿ ಹೋಗಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಯಶಸ್ವತಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಶಾಂತಾ ಎಂ ಉಲ್ಮನಿ, ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಿತೀಶ್, ಪಾಂಡವಪುರ ಉಪವಿಭಾಗಾಧಿಕಾರಿ ಶಿವಾನಂದ ಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕುಂಭಮೇಳ ಆಯೋಜನೆ ಚುನಾವಣೆ ಗಿಮಿಕ್ ಎಂದು ಬಿಜೆಪಿ ವಿರುದ್ಧ ಮಳವಳ್ಳಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ವಾಗ್ದಾಳಿ ನಡೆಸಿದ್ದಾರೆ. ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಿಕೊಂಡಿದ್ದು, ಕೆಆರ್ಪೇಟೆ ತಾಲೂಕು ಮಂತ್ರಿಯಾಗಿದ್ದಾರೆ, ಸರ್ಕಾರ ಅವರ ಪರ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳ ಮಾಡಬೇಕು, ಅವ್ರಿಗೆ ಅನುಕೂಲ ಆದ ರೀತಿಯಲ್ಲಿ ಮಾಡ್ಕೊಳ್ತಾರೆ, ಅವ್ರಿಗೆ ಅನುಕೂಲ ಆಗಬೇಕು ಅಷ್ಟೇ. 20 ವರ್ಷದ ಹಿಂದೆ ಈಗ ಆಗ್ತಾ ಇದೆ. ಅದೇ ತಾಲೂಕಿನವರು ಮಂತ್ರಿ ಆಗಿರೋದ್ರಿಂದ ಸರ್ಕಾರ ಅವ್ರ ಪರವಾಗಿದೆ, ಮಾಡ್ತಾ ಇದ್ದಾರೆ. ನಾನೊಂದು ಹೇಳೋದು ಅಂದರೆ, ಈಗ ಮಳೆ ಬಿದ್ದು ಇವತ್ತು ಎಲ್ಲ ರಸ್ತೆಗಳು, RDPR ರಸ್ತೆ, PWD ರಸ್ತೆ, ನೀರಾವರಿಗೆ ಸಂಬಂಧಪಟ್ಟಂಥ ರಸ್ತೆಗಳು ಎಲ್ಲವೂ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿದೆ ಜಿಲ್ಲೆಯಲ್ಲಿ.
ಆ ಅಭಿವೃದ್ಧಿ ಕಡೆ ಚಿಂತನೆ ನಡೆಸತಕ್ಕಂಥದ್ದು ಒಳ್ಳೆಯದು. ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸ್ವಲ್ಪ ಲೇಟಾಗಿ ಮಾಡ್ಕೋಬೋದು, ಆದರೆ ಜನಗಳು ಓಡಾಡೋದು ಈಗ ಕುಂಭಮೇಳನ ಒಂದು 6 ತಿಂಗಳು 3 ತಿಂಗಳು ಲೇಟಾಗಿ ಮಾಡಿಕೊಂಡ್ರು ನಡೀತದೆ, ಏನು ತೊಂದರೆ ಇಲ್ಲ, ಏನು ದೇವರೇ ನಮ್ಮನ್ನು ಶಿಕ್ಷಿಸ್ಬಿಡಲ್ಲ. ಈಗ ಕುಂಭಮೇಳ ಏನು ಭಾಳ ತರಾತುರಿಯಲ್ಲಿ ಮಾಡ್ತಕ್ಕಂಥದ್ದೇನು, ಇಷ್ಟೊಂದು ರಾಜ್ಯದಲ್ಲಿ ನೀರಿನ ಮಳೆಯ ಅವಾಂತರದಲ್ಲಿ ಭಾಳ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ನೋಡಿದ್ದೀವಿ ನಾವು. ಆದರೆ ಅದು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಈ ಕುಂಭಮೇಳ ಆಯೋಜನೆ ಮಾಡೋಕ್ಕೆ ಮೊದಲೇ ಮಳೆ ಬಂದು ಇಷ್ಟೆಲ್ಲ ಅವಾಂತರ ಆಗಿರೋದು, ಈಗ ಮಾಡಿರೋ ಕುಂಭಮೇಳ ಅಂದರೆ ಮಾಡಿಬಿಟ್ರಪ್ಪ ಏನೋ ಮಾಡಿದಿರಿ ಮಳೆ ಇಲ್ಲ ಅನ್ಬೋದು. ಮಳೆ ಬಂದು ಎಲ್ಲ ಹಾಳಾದ ಮೇಲೆ ಎಲ್ಲ ಗೊತ್ತಿದ್ದು ಇವರು ಕುಂಭಮೇಳವನ್ನು ಇವರು ಆಯೋಜನೆ ಮಾಡಿರತಕ್ಕಂಥದ್ದು. ಮಳೆ ಬಿದ್ದು ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ, ಧಾರ್ಮಿಕ ಕಾರ್ಯಕ್ರಮ ಲೇಟಾಗಿ ಮಾಡಬಹುದು, ದೇವರು ನಮಗೆ ಶಿಕ್ಷಿಸಲ್ಲ, ರಾಜ್ಯದಲ್ಲಿ ಮಳೆಯ ಅವಾಂತರವಾಗಿದೆ, ಪರಿಸ್ಥಿತಿ ಗೊತ್ತಿದ್ದು ಕುಂಭಮೇಳ ಮಾಡ್ತಿದ್ದಾರೆ, 5 ಕೋಟಿ ವೆಚ್ಚ ಮಾಡೋದಕ್ಕಿಂತ ಅಭಿವೃದ್ಧಿ ಕೆಲಸ ಮಾಡಿ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. 5 ಕೋಟಿ ಖರ್ಚು ಮಾಡಿ ಕುಂಭಮೇಳ ಮಾಡ್ತಕ್ಕಂಥದ್ದಕ್ಕಿಂತ ನನ್ನ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಳೆಯ ಅವಾಂತರದಿಂದ ಹಾಳಾಗಿರ್ತಕ್ಕಂಥ ಎಲ್ಲ ಸ್ಟ್ರಕ್ಚರ್ಗಳನ್ನು ಸರಿ ಮಾಡಿದರೆ ಚೆನ್ನಾಗಿರೋದು ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದೆ. ಅಧಿಕಾರಿಗಳು ಯಾರೂ ಸರಿಯಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿಲ್ಲ. ಈಗ ಯಾರನ್ನಾದರೂ ಫೋನ್ ಮಾಡಿದ್ರೆ ಎಲ್ಲಿದೆ ಕುಂಭಮೇಳದಲ್ಲಿದ್ದೀವಿ ಅಂತಾರೆ. ಅಧಿಕಾರಿಗಳು ಜನರ ಕೈಗೆ ಸಿಗ್ತಿಲ್ಲ, ಕುಂಭಮೇಳ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಡಿಸಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸಲ್ಲ, ಅಧಿಕಾರಿಗಳನ್ನು ಈ ರೀತಿ ಬಳಸಿಕೊಳ್ಳುವುದು ಸರಿಯಲ್ಲ. ಸಾರ್ವಜನಿಕರಿಗೆ ನಾವು ಉತ್ತರ ಕೊಡಬೇಕು, ಚುನಾವಣೆ ಹತ್ರ ಬರ್ತಿದೆ, ಕಾರ್ಯಕ್ರಮ ಮಾಡ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಆ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಮಂಡ್ಯದಲ್ಲಿ. ನಾನು ಕೂಡ 2-3 ನಂಗೆ ಡಿಸಿಗೆ ಕರೆ ಮಾಡಿದೆ ಮೊನ್ನೆ, ಡಿಸಿನೇ ಫೋನ್ ತೆಗಿಲಿಲ್ಲ. ಎಲ್ಲಿದ್ದಾರೆ ಅಂದರೆ ಕುಂಭಮೇಳದಲ್ಲಿದೆ, ಅರೇಂಜ್ಮೆಂಟ್ನಲ್ಲಿದ್ದಾರೆ ಅಂತ. ಕುಂಭಮೇಳ ಅರೇಂಜ್ ಮಾಡಲಿ ಬೇಡ ಅಂತ ಹೇಳಲ್ಲ, ಅಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿರ್ತಾರೆ, ಅವ್ನು ಬಳಸ್ಕೊಂಡು ಅದೇ ತಾಲೂಕಲ್ಲಿದ್ರು ಮಾಡಿ. ನೀವು ಜಿಲ್ಲೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಅಧಿಕಾರಿಗಳನ್ನು ತಗೊಂಡು ನೀವು ಕುಂಭಮೇಳಕ್ಕೆ ಬಳಸ್ಕೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕುಂಠಿತ ಆದರೆ ನಾವು ಸಾರ್ವಜನಿಕವಾಗಿ ನಾವು ಉತ್ತರ ಕೊಡಬೇಕಾಗಿದೆ ಸಾರ್ವಜನಿಕರಿಗೆ, ಜನಪ್ರತಿನಿಧಿಗಳು. ಅದೇನೋ ಉತ್ತರ ಪ್ರದೇಶ ಮಾದರಿ ಮಾಡ್ತೀನಿ ಅಂತ ಹೇಳೋರಲ್ಲ, ಅದಕ್ಕೆ ಕರೆಸ್ತಾ ಇರಬೇಕು. ಅಲ್ಲ, ಇದೆಲ್ಲ ಚುನಾವಣೆ ಹತ್ತಿರಕ್ಕೆ ಬರ್ತಿದ್ದಂಗೆ ಇಂತೆಲ್ಲ ಎಡಬಿಡದೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ನಾವು ಇನ್ನೇನು ಅನ್ಬೇಕು? ನಿಮಗೆ ಅನಿಸುತ್ತಲ್ಲ, ನೀವೇ ಪ್ರಶ್ನೆ ಮಾಡ್ತಾ ಇದ್ದೀರಾ.